ಅಂದು ಪೊಲೀಸರ ಎದುರೇ ಹುಬ್ಬಳ್ಳಿಯ ಗಣೇಶ ಪೇಟೆಯನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ಜೈಲು ಪಾಲಾಗಿದ್ದ ಮೌಲ್ವಿ ಅಬ್ದುಲ್ ಹಮೀದ್ ಕೈರಾತಿ ಇಂದು ಕಾಂಗ್ರೆಸ್ ಪ್ರಚಾರಕ. ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಸಾದ್ ಅಬ್ಬಯ್ಯ ಅವರನ್ನು ಬೆಂಬಲಿಸುವಂತೆ ಮೌಲ್ವಿ ಕೈರಾತಿ ಪ್ರಚಾರ ನಡೆಸುತ್ತಿದ್ದಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಹುಬ್ಬಳ್ಳಿ ಗಣೇಶ್ ಪೇಟೆ ಮಸೀದಿಯಲ್ಲಿ ನಡೆದ ಕಾರ್ಯಕ್ರಮದ ವೇಳೆ ಮೌಲ್ವಿ ಕೈರಾತಿ ಪೊಲೀಸರ ಸಮ್ಮುಖದಲ್ಲಿಯೇ ಗಣೇಶ್ ಪೇಟೆ ನೋಡಲು ಪಾಕಿಸ್ತಾನದಂತಿದೆ, ಪಾಕಿಸ್ತಾನವನ್ನು ನೋಡಲು ನಾವು ಅಲ್ಲಿಗೆ ಹೋಗಬೇಕಾಗಿಲ್ಲ ಎಂದು ದೇಶದ್ರೋಹದ ಹೇಳಿಕೆ ನೀಡಿದ್ದರು. ದೇಶದ್ರೋಹದ ಹೇಳಿಕೆ ನೀಡಿದ್ದ ಕೈರಾತಿಯನ್ನು ಬಂಧಿಸಿ ಜೈಲಿಗಟ್ಟಲಾಗಿತ್ತು. ಪ್ರಸ್ತುತ ಅದೇ ಮೌಲ್ವಿ ಕೈರಾತಿ ಕಾಂಗ್ರೆಸ್ ಪರವಾಗಿ ಸಾರ್ವಜನಿಕರಲ್ಲಿ ಮತಯಾಚನೆ ನಡೆಸುತ್ತಿರುವುದು ಚರ್ಚೆಗೆ ಆಸ್ಪದ ನೀಡಿದೆ. ಆಜ್ ಅಲ್ಲಾ ತಾಲಾ ಈ ಮೊಹಲ್ಲೆ ವಾಲೆಂಕೂ ಔರ್ ಸಬ್ ಮೇರೆ ಭಾಯಂಕೂ ಮೇರೆ ದುಷ್ಟಂಕೂ ಮೇರೆ ಆಲಿಮ್ ಲೋಕ ಪೀರಾ ಲೋಕ ಸಭಿ ಆಯ್ ಈ ಆಜ್ ಗಿನ್ನಿಸ್ ಪೀಠ್ ಕೆ ಅಂದರ್ ಏಕ್ ಪಾಕಿಸ್ತಾನ ದಿಶೆಗೆ ಸಹ ದಿಸರಾ ಅಗರ್ ಪಾಕಿಸ್ತಾನ ವಹಾ ಜಾಗ ದಿಖನಿ ಬದಲ್ ಆಜ್ ಗಿನ್ನಿಸ್ ಪೀಠ್ ಮೇ ದಿಸರಾ ಕ್ಯೂ ಕರ್ಕೆ ಬೋಲೆ ಆಜ್ ಕಾ ದಿನ ಹಮಾರಾ ನಬಿ ಕಾ ಹೈ ಇಸ್ಕೆ ಲೇ ದರೂದ್ ಶರೀಫ್ ಪಡ್ತೇವಾ ಕಾಸ್ತೇವಾ ನಿಚೆ ಮುಂಡೆ ಕರ್ತೇವಾ ಕದಮ್ ಕದಮ್ ಕೋ ಆಪ್ಕೋ ಸವಾಬ್ ಲೇಕೆಂಗಾ ಅಗರ್ ಅಸರ್ ಮಲೆ ತಕ್ ಭೀ ಆಯೆ ತೋ ಅಗರ್ ಏಕ್ ಕದಮ್ ಭೀ ಹಮೇ ಚಲೇ ವಹ ಆಖರತ್ ಕೇ ಅಂದರ್ ಹಮಾರಾ ಸವಾಬ್ ಲೇಕೆಂಗಾ ತುಮ್ ಲೋಕೋಂ ಕೋ ಭೀ ಸವಾಬ್ ಲೇಕೆಂಗಾ.